ಮಕ್ಕಳಿಗೆ ಅಂಗನವಾಡಿಯಲ್ಲಿ ಪೌಷ್ಟಿಕ ಆಹಾರವನ್ನು ಕೊಡುವ ಉದ್ದೇಶದಿಂದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿ 6 ವರ್ಷದ ಒಳಗೆ ಇರುವ ಅಂಗನವಾಡಿ ಮಕ್ಕಳಿಗೆ ಆಹಾರ ನೀಡ್ತಾರೆ. ಸಾಕಷ್ಟು ದುಡ್ಡು ಬಂದರೂ ಕೂಡ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿಗೆ ಹಿಡಿದ ಕನ್ನಡಿ ಮಾತ್ರ ಬದಲಾಗಿಲ್ಲ. ಇಲ್ಲಿನ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ನಾಗನೂರು ಗ್ರಾಮದ ಅಂಗನವಾಡಿ ಸಂಖ್ಯೆ 2ರಲ್ಲಿ ಮಕ್ಕಳಿಗೆ ನೀಡಿದ ಅಡುಗೆಯಲ್ಲಿ ಬರೀ ಹುಳುಗಳೇ ಇದ್ದು ಇದನ್ನೇ ಇಲ್ಲಿನ ಸಿಬ್ಬಂದಿ ಮಕ್ಕಳಿಗೆ ನೀಡಿದ್ದಾರೆ. ಅದರಲ್ಲೂ ತೊಗರೆಬೇಳೆಯಲ್ಲಿ ವಿಪರೀತವಾದ ಹುಳುಗಳಿದ್ದು ಇಲ್ಲಿನ ಸಿಬ್ಬಂದಿ ಮಕ್ಕಳಿಗೆ ಇದೇ ಅಡುಗೆಯನ್ನು ಮಾಡಿ ಹಾಕಿದ್ದಾರೆ. ಹೀಗಾಗಿ ಈ ಒಂದು ವಿಡಿಯೋನ್ನು ಗ್ರಾಮಸ್ಥರು ಮಾಡಿ ಹರಿಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿನ ಅಧಿಕಾರಿಗಳ ಹಾಗೂ ಸಿಬ್ಬಂದಿ ಮಾಡಿದ ಕೆಲಸಕ್ಕೆ ಅಮಾಯಕ ಮಕ್ಕಳು ಜೀವ ತರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಬೇಜವಾಬ್ದಾರಿ ಸಿಬ್ಬಂದಿಗಳ ವಿರುದ್ಧ ಇಲ್ಲಿನ ಹಿರಿಯ ಅಧಿಕಾರಿಗಳು ಯಾವ ರೀತಿಯಾದ ಕ್ರಮವನ್ನು ಕೈಗೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಾಗನೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇರುವಂತಹ ಅಂಗನವಾಡಿಗಳಿಗೆ ಆಹಾರವು ಗೌರ್ಮೆಂಟ್ನಿಂದ ಸಿಗುವಂತಹ ಆಹಾರ ಧಾನ್ಯ ತುಂಬ ಕಳಪೆ ಮಟ್ಟದ್ದಾಗಿದ್ದು ಅದು ಮಕ್ಕಳಿಗೆ ಯಾವುದೇ ಥರದ ಪೌಷ್ಟಿಕ ಅಂಶಗಳು ಅದರಲ್ಲಿ ಸಿಗ್ತಾ ಇಲ್ಲ. ನಂತರ 10 ಹಲವಾರು ಬಾರಿ ಇದಕ್ಕೆ ಸಂಬಂಧಪಟ್ಟ CDPO ಮೇಡಮ್ ಅವರು ಕೂಡ ಕಡೆಯೂ ಕೂಡ ನಾನು ಸಾಮಾನ್ಯ ಸಭೆ ಅಥವಾ KDP ಸಭೆಯಲ್ಲಿ ನಾವು ಅವರ ಗಮನವನ್ನು ಸೆಳೆದಿದ್ದೇವೆ. ಆದರೂ ಕೂಡ ಇಂಥ ಕಂಪ್ಲೇಂಟ್ಗಳಿಗೆ ನಮಗೆ ಯಾವುದೇ ಥರದ ಒಂದು ಸ್ಪಂದನೆ ಅವರಿಂದ ಸಿಗ್ತಾ ಇಲ್ಲ. ಇಂದು ಕೂಡ 10 ಹಲವಾರು ಬಾರಿ ಸಾರ್ವಜನಿಕರು ಕೂಡ ನನ್ನ ಹತ್ರ ಬಂದು ಇವತ್ತು ಅವರ ವಿರುದ್ಧ ಒಂದು ದಾಖಲೆಯಾಗಿ ಒಂದು ಸಾಕ್ಷಿ ಸಮೇತವಾಗಿ ದೂರಿದ್ದಾರೆ. ಇದರಲ್ಲಿ ಸಾಕಷ್ಟು ಹುಳುಗಳು ಇದ್ದಾವೆ. ಇದೇ ಥರ ಮಕ್ಕಳಿಗೆ ಆಹಾರವು ಡಿಸ್ಪ್ಲೇ ಆಗ್ತಾ ಇದೆ ಎಲ್ಲ ಕಡೆಯೂ. ಅದನ್ನು ಸರಿಯಾಗಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ನಾನು ಹೇಳ್ತಾ ಇದ್ದೇನೆ. ಇದು ತಪ್ಪಿತಸ್ಥರು ಯಾರೇ ಆಗಿದ್ದರೂ ಕೂಡ ಅವರ ಮೇಲೆ ಸೂಕ್ತ ಕ್ರಮವನ್ನು ಅವರು ತೆಗೆದುಕೊಂಡು ಅವರನ್ನು ಅವರಿಗೆ ಕೆಲಸದಿಂದ ವಜಾ ಮಾಡಬೇಕು. ಏನು ಕೆಲಸದಿಂದ ವಜಾ ಮಾಡಬೇಕಂತ ಕೆಲಸದಿಂದ